ನಮ್ಮೆಲ್ರಿಗೂ ಕೂಡ ಏರೋಪ್ಲೇನ್ಗಳು ಮತ್ತು ಏರ್ಪೋರ್ಟ್ ಅಂದರೆ ಒಂದು ರೀತಿ ಕ್ಯೂರಿಯಾಸಿಟಿ. ಬನ್ನಿ, ನಾನಿವತ್ತು ನನ್ನ ಬ್ಲಾಗಲ್ಲಿ ನಿಮಗೆ ಬೆಂಗಳೂರಿನಲ್ಲಿ ಇರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು, ಅಂದರೆ ನಮಗೆ ಏರ್ಪೋರ್ಟನ್ನು ತೋರಿಸೋದ್ರ ಜೊತೆಗೆ ಅಲ್ಲಿ ಯಾವ ರೀತಿ ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಈ ಬ್ಲಾಗನ್ನು ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಾವೀಗ ಕಾರ್ನಲ್ಲಿ ಹೋಗ್ತಾ ಇರುವಂತಹ ಈ ಏರ್ಪೋರ್ಟು ಇತ್ತೀಚೆಗಷ್ಟೇ ಆಗಿರೋದು, ಅಂದರೆ 2011ರಲ್ಲಿ ಇದಾಗಿರೋದು. ಇದಕ್ಕಿಂತ ಮುಂಚೆ ಹೆಚ್ಎಎಲ್ಲಲ್ಲಿ ಇದ್ದಂಥ ಏರ್ಪೋರ್ಟನ್ನು ಬಳಸ್ಕೊತಾ ಇದ್ರು. ಇನ್ನು ಇಲ್ಲಿ ನಿಮಗೆ ಫಾರಿನ್ಗೆ ಹೋಗೋದಕ್ಕೆ ಮತ್ತು ನಮ್ಮ ಡೊಮೆಸ್ಟಿಕ್ ಫ್ಲೈಟ್ಸು ಎರಡಕ್ಕೂ ಕೂಡ ಬೇರೆ ಬೇರೆ ಟರ್ಮಿನಲ್ ಇದೆ. ಇದಕ್ಕೆ ಮುಂಚೆ ಎರಡನ್ನು ಒಂದೇ ಟರ್ಮಿನಲ್ಲಿ ಇಟ್ಟಿದ್ರು. ಹಾಗಾಗಿ ನೀವು ಭಾರತದ ಒಳಗಡೆ ಓಡಾಡೋದಕ್ಕೆ ಟರ್ಮಿನಲ್ 1ಗೆ ಹೋಗಬೇಕಾಗತ್ತೆ, ಮತ್ತು ವಿದೇಶಗಳಿಗೆ ಹೋಗೋರಾಗಿದ್ದರೆ ಟರ್ಮಿನಲ್ 2ಗೆ ಹೋಗಬೇಕಾಗತ್ತೆ. ನೋಡಿ, ಯಾವುದೋ ಒಂದು ವಿಮಾನ ತನ್ನ ಪ್ರಯಾಣವನ್ನು ಶುರು ಮಾಡಿದೆ, ಅದನ್ನು ನೋಡೋದೇ ಒಂದು ಖುಷಿ. ಇನ್ನು ಇಲ್ಲಿನ ರಸ್ತೆಗಳು, ಇಲ್ಲಿರುವಂಥ ವಿದ್ಯುತ್ ದೀಪಗಳನ್ನು ನೋಡ್ತಾ ಇದ್ದರೆ ಯಾಕೆ ಇಡೀ ಬೆಂಗಳೂರು ಅಥವಾ ಇಡೀ ಕರ್ನಾಟಕ ಹೀಗೆ ಇರಬಾರ್ದು ಅಂತ ಅನ್ಸೋದಂತೂ 100% ಸತ್ಯ. ಇನ್ನು ಕೆಂಪೇಗೌಡರ ಸ್ಟ್ಯಾಚ್ಯೂ, ನಿಜವಾಗ್ಲೂ ಬೆಂಗಳೂರಿನ ನಿರ್ಮಾತೃರಿಗೆ ಇಂಥದ್ದೊಂದು ಅದ್ಭುತವಾದ ಸ್ಟ್ಯಾಚ್ಯೂವನ್ನು ಮಾಡಿದವ್ರಿಗೆ ಸಲಾಮ್ ಹೇಳಬೇಕು. ಆ ಸ್ಟ್ಯಾಚ್ಯೂ ಕೂಡ ನಮಗೆ ಕಾಣಿಸ್ತು. ಇನ್ನು ಮುಂದೆ ನಮ್ಮ ಪ್ರಯಾಣವನ್ನು ನಾವು ಬೆಳೆಸ್ತೀವಿ. ಈಗ ಡೈರೆಕ್ಟಾಗಿ ನಾವು ಏರ್ಪೋರ್ಟ್ ಒಳಗಡೆ ಹೋಗುವಂಥದ್ದು ಇವಾಗ. ಇನ್ನು ಸುತ್ತಮುತ್ತ ಅಂತೂ ನೀವು ನೋಡಬೇಕು, ಬರೀ ಲೈಟು 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 ಜಗಮಗಿಸ್ತಾ ಇರುತ್ತೆ. ಇನ್ನೂ ದೂರದಲ್ಲಿ ನಾನು ನಿಮ್ಗೆ ಹೇಳಬೇಕಂದ್ರೆ, ಏರೋಪ್ಲೇನಿಂದ ಇಳಿಯುವಾಗ ಅಥವಾ ಹತ್ತುವಾಗ ಅಲ್ಲಿಂದ ಈ ಲೈಟ್ಗಳು ಹೆಂಗೆ ಕಾಣಿಸುತ್ತೆ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಖಂಡಿತವಾಗಲೂ ಕೂಡ ಕೆಲವು ಸರಿ ಪದಗಳು ಕಮ್ಮಿನೇ. ಸೊ ಅಂತೂ ಇಂತೂ ನಾವಿವಾಗ ಏರ್ಪೋರ್ಟ್ ಇರುವ ಜಾಗಕ್ಕೆ ಬಂದ್ವಿ. ನೋಡಿ, ನಾನು ಇವಾಗಲೇ ಹೇಳಿದ್ದೀನಿ, ದೇಶೀಯ ವಿಮಾನಗಳಿಗೋಸ್ಕರ ನೀವು ಟರ್ಮಿನಲ್ 1ಗೆ ಹೋಗಬೇಕು, ಅಂತಾರಾಷ್ಟ್ರೀಯ ವಿಮಾನಗಳಿಗೋಸ್ಕರ ಟರ್ಮಿನಲ್ 2ಗೆ ಹೋಗಬೇಕು. ನೋಡಿ, ಅಲ್ಲಿ ತೋರಿಸ್ತಾ ಇದ್ದಾರೆ ಟರ್ಮಿನಲ್ 1 ಮತ್ತು P3 ಮತ್ತು P4 ಪಾರ್ಕಿಂಗ್ ಇರುವಂಥ ಪ್ಲೇಸ್ಗೆ ನಾನು ಹೋಗ್ತಾ ಇದ್ದೀನಿ. ಯಾಕಂದರೆ ಮೊದಲಿಗೆ ನಿಮಗೆ ಟರ್ಮಿನಲ್ 1ನ್ನು ತೋರಿಸೋದಕ್ಕೋಸ್ಕರ ಅಷ್ಟೇ. ನಾವು ಟರ್ಮಿನಲ್ 2ಗೆ ಹೋಗಬೇಕಂದ್ರೆ ಅಂಡರ್ಪಾಸಲ್ಲಿ ಹೋಗಬೇಕಿತ್ತು. ಟರ್ಮಿನಲ್ 1 ಆಗಿರೋದ್ರಿಂದ ಲೆಫ್ಟಲ್ಲಿ ನಾವು ನಾರ್ಮಲ್ ವೇನಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ನಿರ್ಗಮನ ಟರ್ಮಿನಲ್ 1 ಅಂತ ಇದೆ. ಸೊ ನಾವಿವಾಗ ಇಲ್ಲಿ ರೈಟಿಗೆ ತೊಗೋಬೇಕು. ಇನ್ನು ಅಲ್ಲಿರುವಂಥ ಪಾರ್ಕಿಂಗ್ ಬಗ್ಗೆ ಆಗಲಿ ಇನ್ನೊಂದಾಗಲಿ ನಿಮಗೆ ಬೋರ್ಡ್ ವ್ಯವಸ್ಥೆ ಇರುತ್ತೆ. ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಿಮಗೆ ಸಹಾಯ ಮಾಡಲಿಕ್ಕೆ ಅಂತ ಒಂದಷ್ಟು ಜನ ಅಲ್ಲಿ ಖಂಡಿತವಾಗ್ಲೂ ಸಿಬ್ಬಂದಿ ವರ್ಗ ಇರುತ್ತೆ. ದಯವಿಟ್ಟು ನೀವು ಅವರನ್ನು ವಿಚಾರಿಸಿಕೊಂಡು ಮುಂದುವರಿಯೋದು ಒಳ್ಳೆಯದು. ಓ ಮೈ ಗಾಡ್ ಅಂತ ಅನಿಸೋ ಅಷ್ಟು ಸುಂದರವಾದಂಥ ಏರ್ಪೋರ್ಟು ನಮ್ಮ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈಗ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರೋಂಥದ್ದು ಇದು ಟರ್ಮಿನಲ್ 1 ಅಂತ. ಇದು ಹಾಲ್ಟಿಂಗ್ ಪಾಯಿಂಟು, ಇದು ನಿಮಗೆ ಪಾರ್ಕಿಂಗ್ ಏರಿಯಾ ಅಲ್ಲ. ಏಕೆಂದರೆ ನೀವಿಲ್ಲಿ ಇಳಿದು ನಿಮ್ಮ ಲಗೇಜ್ಗಳನ್ನು ಈ ರೀತಿಯ ಒಂದು ಏನು ಟ್ರಾಲಿ ಬರುತ್ತೆ ಅದರಲ್ಲಿ ಹಾಕ್ಕೊಂಡು ನೀವು ಅದನ್ನು ಸಾಗಿಸ್ಕೊಂಡು ನಿಮ್ಮ ಕೌಂಟರ್ಗಳಿಗೆ ಹೋಗಬೇಕು. ಆಗೋಸ್ಕರ ಮಾತ್ರ ಇಲ್ಲಿ ನಾವು ಕಾರ್ಗಳನ್ನು ನಿಲ್ಲಿಸ್ಬೋದು. ಹೆಚ್ಚಿಗೆ ಹೊತ್ತು ಇಲ್ಲಿ ನಾವು ನಿಲ್ಲಿಸೋ ಆಗಿಲ್ಲ. ಇಲ್ಲಿ ತುಂಬ ಹತ್ತಿರದಲ್ಲಿ P3 ಮತ್ತು P4 ಪಾರ್ಕಿಂಗ್ ಏರಿಯಾಗಳನ್ನು ಮಾಡಿದ್ದಾರೆ. ಒಂದೇನೆಂದರೆ ಪಾರ್ಕಿಂಗಿನ ಹಣ ತುಂಬಾ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ನಾವು ಸುಮಾರು ಒಂದು 3 ಅವರಲ್ಲಿ ಕಾರ್ ನಿಲ್ಲಿಸಿದ್ವಿ, 300 ರೂಪಾಯಿ ಚಾರ್ಜ್ ಆಯಿತು. ಅದೊಂದು ಬಿಟ್ಟರೆ ಇಷ್ಟು ದೊಡ್ಡ ವ್ಯವಸ್ಥೆ ಮಾಡಿದಾಗ ಆ 300 ರೂಪಾಯಿ ನಿಜವಾಗ್ಲೂ ಸಣ್ಣದು ಅಂತ ಅನಿಸ್ಬೋದು. ನನ್ನಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ 300 ರೂಪಾಯಿ ಸ್ವಲ್ಪ ದೊಡ್ಡದೆ ಅಂತ ಹೇಳ್ಬೋದು. ಈ ಏರ್ಪೋರ್ಟಲ್ಲಿರುವಂತಹ ಸಿಬ್ಬಂದಿಗಳೇ ಇರ್ಬೋದು ಮತ್ತು ಇಲ್ಲಿರುವಂಥ ಅಚ್ಚುಕಟ್ಟುತನ ಇರ್ಬೋದು, ನಿಮಗೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಅಷ್ಟು ಜನ ಕೂಡ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಇಲ್ಲಿ ಯಾರೋ ಒಬ್ಬರು ಕೂಗಾಡ್ತಾರೆ. ನೋಡಿ, ನಾವು ಕಾರನ್ನ ನಿಲ್ಲಿಸೋದಕ್ಕೆ ಹೋಗುವಾಗ ಅದು ಮೊದಲು ಗೊತ್ತಾಗದಿರೋ ಬೇಡಕರೆ ಡ್ರೈವ್ ತೊಗೊಂಡ್ವಿ. ಹೆಂಗೆ ಕೂಗಾಡಿದ್ಲು ಆ ಅಮ್ಮ ಅಂದರೆ ತೀರಾ ಮರ್ಯಾದೆ ಇಲ್ದಂಗೆ ಮಾತಾಡಿದ್ಲು. ಬಟ್ ಆದರೆ ಪರವಾಗಿಲ್ಲ, ನೆಕ್ಸ್ಟ್ ನಮ್ಗೆ ಇನ್ನೊಬ್ಬರು ನಮಗೆ ಸರಿಯಾದ ದಾರಿ ತಿಳಿಸಿರೋದ್ರಿಂದ ನಾವೀಗ P3ನಲ್ಲಿ ನಮ್ಮ ಕಾರನ್ನು ನಿಲ್ಲಿಸೋದಕ್ಕೆ ಬರ್ತಾ ಇದ್ದೀವಿ. ಅಲ್ಲ, ಇದು ದೊಡ್ಡ ದೊಡ್ಡ ವೆಹಿಕಲ್ ಇರಬೇಕು, ಬಸ್ಸು ಮತ್ತು TT ಅಂತ ಹಾಕಿದ್ದಾನೆ. ಬಟ್ ಕಾರ್ಗಳು ಇದಾವಲ್ಲ, ಕೇಳಲಾ?
ಜಾಸ್ತಿ ಅವ್ರಿಗೆ. ಏನಪ್ಪ ಇಷ್ಟೊಂದು ಕಾರುಗಳ ಮಧ್ಯ ನಮ್ಮ ಕಾರ್ ಎಲ್ಲಿ ನಿಲ್ಸೋದು ಅಂತ ನಾವು ತಡ್ಕಾಡುವಾಗ ಯಾರೋ ಒಬ್ರು ಪುಣ್ಯಾತ್ಮರು ಬಂದು ಅವ್ರು ಬಹುಶಃ ಹೊರಟಿದ್ರು ಅನ್ಸುತ್ತೆ ವಾಪಸ್ಸು, ಅವ್ರ ಕಾರನ್ನು ತೆಗೆದ್ರು. ಹಾಗಾಗಿ ನಮ್ಮ ಕಾರ್ಗೆ ತುಂಬಾ ಒಳ್ಳೆ ಸ್ಥಳಾವಕಾಶ ಸಿಕ್ತು. ಇನ್ನು ಆ ಪಾರ್ಕಿಂಗ್ ಜಾಗದಿಂದ ನೀವು ಏರ್ಪೋರ್ಟನ್ನು ಎಷ್ಟು ಚೆನ್ನಾಗಿ ನೋಡ್ಬೋದು ಅಂದರೆ ನಿಮಗೆ ದೂರದಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಮತ್ತೊಂದು ಫ್ಲೈಟು ಹೆಂಗೆ ಟೇಕ್ ಆಫ್ ಆಯಿತು, ಇಲ್ಲಿ ಬಂದರೆ ಅದೇ ಮಜಾ. ಟೇಕ್ ಆಫ್ ಆಗ್ತಾಯಿರುತ್ತೆ, ಲ್ಯಾಂಡಿಂಗ್ ಆಗ್ತಾಯಿರುತ್ತೆ, ಕಣ್ಣು ತುಂಬುವಷ್ಟು ನೀವು ಏರೋಪ್ಲೇನ್ಗಳನ್ನು ನೋಡಿ ಸಮಾಧಾನ ಮಾಡ್ಕೋಬೋದು. ಇನ್ನು ಇಲ್ಲಿನ ಹೇಳಿದ್ನಲ್ವಾ, ಈ ಪ್ಲೇಸಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಒಂದು ಕಂಪ್ಲೀಟ್ ವ್ಯೂ ನಿಮಗೆ ಟರ್ಮಿನಲ್ 1. ಮುಂಚೆ ಅಂತಾರಾಷ್ಟ್ರೀಯ ವಿಮಾನಗಳನ್ನು ಕೂಡ ಇಲ್ಲಿಂದಲೇ ಇತ್ತು, ಆದರೆ ಇವಾಗ ಟರ್ಮಿನಲ್ 2 ಮಾಡಿದ್ದಾರೆ, ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಪಾರ್ಕಿಂಗಿಂದ ಟರ್ಮಿನಲ್ 1ಗೆ ಹೋಗುವಾಗ ಅಡ್ಡ ದಿಡಿಯಾಗಿ ಎಲ್ಬೇಕಲ್ಲಿ ನಡ್ಕೊಂಡು ಹೋಗ್ಬೇಡಿ, ತುಂಬ ಅದ್ಭುತವಾದಂಥ ಒಂದು ವ್ಯವಸ್ಥೆ ಇದೆ ನಿಮಗೆ. ಅಲ್ಲಿ ಒಂದು ಲಿಫ್ಟ್ ಇದೆ, ಆ ಲಿಫ್ಟಿಂದ ಮೇಲೆ ಬಂದರೆ ಈ ಥರ ವಾಕ್ ವೇ ಇದೆ, ಅಂದರೆ ಪಾತ್ ಇದೆ, ಆಯಿತಾ. ನೀವು ನಡ್ಕೊಂಡು ಹೋಗೋದಕ್ಕೆ ಮತ್ತು ನಿಮ್ಮ ಲಗೇಜ್ಗಳನ್ನಾಗಲಿ ಇನ್ನೊಂದಾಗಲಿ ಸಾಗಿಸೋದಕ್ಕೂ ಕೂಡ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ, ದಯವಿಟ್ಟು ಅದನ್ನೇ ನೀವು ಬಳಸ್ಕೋಬೇಕು. ಸುಮ್ಮನೆ ನಿಂತ್ಕೊಬಿಡೋದು ಅಷ್ಟೇ ಹೋಯ್ತದ ಅದೇ. ಈ ಥರದ್ದೆಲ್ಲ ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ, ವಿದೇಶಿ ಏರ್ಪೋರ್ಟ್ಗಳಲ್ಲಿ ಈ ಥರ ನಿಂತರೆ ಅದಾಗದೆ ನಡ್ಕೊಂಡು ಹೋಗೋದು, ಬ್ಯಾಗ್ಗಳೆಲ್ಲ ಸಾಗಿಸೋದು, ಇದು ನಿಜವಾಗ್ಲೂ ನಮಗೆ ಒಂದು ರೀತಿ ಡ್ರೀಮ್ ಕಮ್ಸ್ ಟ್ರೂ ಅಂತ. ಸೊ ಈ ಏರ್ಪೋರ್ಟು ಇಲ್ಲಿಂದ ನೋಡಿ ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ, ಕಣ್ಣಿಗಂತೂ ಆ ಲೈಟ್ಗಳಿಗೆ ಅದೆಷ್ಟು ಲೈಟ್ ಬಿಲ್ ಬರುತ್ತೋ ಅನ್ನೋದು ನನಗೆ ಫಸ್ಟ್ ಥಾಟ್. ಈ ವಿಮಾನಗಳನ್ನು ನನ್ನ ರೀತಿ ಅತಿಯಾಗಿ ಇಷ್ಟಪಡೋರಿಗೆ ಈ ಏರ್ಪೋರ್ಟು ಒಂದು ರೀತಿ ಕನಸಿನ ಲೋಕ. ನಮ್ಮ ಕೆಲವರು ನಮ್ಮ ಸರ್ ಒಬ್ರು ಹೇಳ್ತಾ ಇದ್ರು ಹೆವನ್ ಮಾಡಿಬಿಟ್ಟಿದ್ದಾರೆ ಅಂದರೆ ಟರ್ಮಿನಲ್ 2 ನೋಡಿದಾಗ ಅದನ್ನು ಹೇಳ್ತಾ ಇದ್ರು. ಟರ್ಮಿನಲ್ 1 ಕೂಡ ಅದ್ಭುತವಾಗೇ ಇದೆ. ಸೊ ನಾವಿವಾಗ ನಮಗೇನು ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ ದಾರಿ ಇದೆ, ಅಲ್ಲಿಂದ ಬಂದುಬಿಟ್ಟು ಮತ್ತೆ ಲೆಫ್ಟ್ಗೆ ಹೋಗಬೇಕು, ಅಲ್ಲಿ ನಿಮಗೆ ಟರ್ಮಿನಲ್ 1ಗೆ ಇದು ನೇರವಾಗಿ ಹೋಗುತ್ತೆ. ಈ ವ್ಯೂವೆಲ್ಲ ನಿಮಗೋಸ್ಕರ, ನೀವೊಂದ್ಸರಿ ನೋಡಲಿ ಚೆನ್ನಾಗಿ ಅಂತ. ಸುಮ್ಮನೆ ಸ್ಪೀಡಾಗಿ ಏನೋ ತೋರಿಸ್ಕೊಂಡು ಹೋಗ್ಬಿಟ್ರೆ ನಿಮಗೇನು ಗೊತ್ತಾಗಲ್ಲ ಅಥವಾ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ತುಂಬ ಡೀಟೇಲಾಗಿ ನಾನು ವಿಡಿಯೋವನ್ನು ಮಾಡಿದ್ದೀನಿ. ಆಮೇಲೆ ಇಡೀ ವಿಡಿಯೋನಲ್ಲಿ ನಾನು ಎಲ್ಲೂ ಕೂಡ ಮ್ಯೂಸಿಕ್ಕನ್ನು ಎಕ್ಸ್ಟ್ರಾ ಮ್ಯೂಸಿಕ್ಕನ್ನು ಆ್ಯಡ್ ಮಾಡೇ ಇಲ್ಲ. ಏನಕ್ಕೆ ಅಂದರೆ ಆ ನೇಟಿವ್ ಫೀಲ್ ಸಿಗಬೇಕು. ನಾವು ಯಾವುದಾದ್ರೂ ಒಂದು ವೀಡಿಯೋಗಳನ್ನು ನೋಡಿದಾಗ ಅಲ್ಲೇ ಇದ್ದೀವಿ ಅಂತ ಅನಿಸ್ಬೇಕು. ಅದಕ್ಕೆ ಇನ್ನೇನೋ ಸರ್ಕಸ್ ಓಡಿಸಿ ನಿಮಗೆ ಅದು ಫ್ಲೇವರ್ ಕೆಡಿಸ್ಬಾರ್ದು ಅನ್ನೋ ಕಾರಣಕ್ಕೆ ಬಿಟ್ಟಿದ್ದೀನಿ. ಅಲ್ಲಿನ ಗೌಜು, ಗದ್ದಲ, ಸೌಂಡು ಅದೆಲ್ಲ ನಿಮಗೆ ಸಿಗಬೇಕು. ಅದಕ್ಕೆ ನನ್ನ ವಾಯ್ಸ್ ಓವರ್ ಇದ್ದರೂ ಕೂಡ ಆ ವಾಲ್ಯೂಮನ್ನು ಹಾಗೆ ರಿಟೈನ್ ಮಾಡಿದ್ದೀನಿ. ನೋಡಿ ಈಗ ಬೋರ್ಡ್ನ ನೀವು ನೋಡ್ಕೊಂಡ್ರೆ ಅಲ್ವಾ, ಇಲ್ಲಿ ನಿಮಗೆ ಟರ್ಮಿನಲ್ 1 ಇದೆ ಮತ್ತು ಇಂಟರ್ ಟರ್ಮಿನಲ್ ಶಟಲ್ ಸ್ಟಾಪ್ ಇದೆ. ಶಟಲ್ ಅಂದರೆ ನಿಮಗೆ ಬಸ್ಗಳು, ಇಲ್ಲಿಂದ ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ ನಿಮಗೆ ಬಸ್ ವ್ಯವಸ್ಥೆ ಇರುತ್ತೆ. ಟರ್ಮಿನಲ್ 2ಇಂದ ಕೂಡ ಟರ್ಮಿನಲ್ 1ಗೆ ಬಸ್ ವ್ಯವಸ್ಥೆ ಇದೆ. ಆ ಬಸ್ಸಿಗೆ ಯಾವುದೇ ರೀತಿ ಶುಲ್ಕವನ್ನು ನೀವು ಪಾವತಿ ಮಾಡೋ ಹಾಗಿರಲ್ಲ, ಅದು ಸಂಪೂರ್ಣವಾಗಿ ಉಚಿತವಾದಂಥ ಸೇವೆ. ಬನ್ನಿ, ಇಲ್ಲಿ ಒಂದೇ ಒಂದು ಬಸ್ ಆದರೂ 100% ನಿಂತಿರುತ್ತೆ, ನಾನು ಅದನ್ನು ತೋರಿಸ್ತೀನಿ ಇವಾಗ. ಇನ್ನು ಅಲ್ಲೊಂದಷ್ಟು ವ್ಯಾಪಾರಿ ಕೇಂದ್ರಗಳು, ಉಪಹಾರ ಕೇಂದ್ರಗಳಿದೆ. ನಿಮಗೆ ಫುಡ್ಡು ಮತ್ತು ಏನಾದರೂ ಬ್ಯಾಗೆಲ್ಲ ಪರ್ಚೇಸ್ ಮಾಡೋಂಗಿದ್ದಾರೆ. ಒಂದಷ್ಟು ಶಾಪಿಂಗಿಗೆ ಎಲ್ಲ ಚೆನ್ನಾಗಿದೆ, ಬಟ್ ರೇಟ್ ಎಲ್ಲ ನಾನು ಒಳಗೋಗಿ ನೋಡೋಕ್ಕಾಗಿಲ್ಲ, ನನಗೆ ಸ್ವಲ್ಪ ಅಷ್ಟು ಸಮಯ ಇರಲಿಲ್ಲ. ಇನ್ನು ಹೇಳಿದ್ನಲ್ಲ ಇಂಟರ್ ಟರ್ಮಿನಲ್ ಶಟಲ್ ಬಸ್ ಸ್ಟಾಪ್ ಇದೆ ಅಂತ, ನೋಡಿ ಇದನ್ನೇ ನಿಮಗೆ ಲೆಫ್ಟಲ್ಲಿ ಇವಾಗ ನಾನು ಅದನ್ನು ತೋರಿಸ್ತೀನಿ. ಶಭಾಷ್, ಒಂದು ಬಸ್ಸು ಆಲ್ರೆಡಿ ಇಲ್ಲಿ ರೆಡಿ ಇದೆ. ಇನ್ನು ಹಾಗೇ ಒಂದ್ಸರಿ ಮತ್ತೊಮ್ಮೆ ನಿಮಗೆ ಏರ್ಪೋರ್ಟನ್ನು ಈ ಕಡೆ ಭಾಗದಿಂದ ಆ ಕಡೆ ನೋಡಿದಾಗ ಹೆಂಗೆ ಕಾಣುತ್ತೆ ಅಂತ ಕಣ್ಣಾಡಿಸಿದಾಗ ಅಬ್ಬಬ್ಬಬ್ಬ ನೋಡಿ ಏನಿದೆ ಮೇಲ್ಗಡೆ, ಏನಿದೆ ಅದು ಸುತ್ತಮುತ್ತ ಕಟ್ಟಿರೋದು, ಆ ಜಗಮಗಿಸೋ ಲೈಟ್ಗಳು, ಅಯ್ಯೋ ದೇವ್ರೆ. ಇಲ್ಲಿ ಏನಂದರೆ ಫುಡ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ನಾನು ಅಲ್ಲೇನೋ ಒಂದಿತ್ತು ಕೇಳಿದೆ, ಅದು ವಿಪರೀತ ರೇಟ್ ಅನ್ನಿಸ್ಬಿಟ್ಟು ತಿನ್ನಕ್ಕೆ ಹೋಗಿಲ್ಲ. ಅದು ಅವ್ರವ್ರ ಇಚ್ಛೆ, ನಿಮ್ಗೆ ಇಷ್ಟ ಬಂದರೆ ನೀವು ತಿನ್ಬೋದು, ಇಲ್ಲಾಂದರೆ ಸುಮ್ಮನೆ ಇರ್ಬೋದು. ಬಟ್ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದಷ್ಟೇ. ಯಾಕೆಂದರೆ ಅಲ್ಲಿನ ಬಾಡಿಗೆಗಳು ಅದೆಲ್ಲ ಕಂಪೇರ್ ಮಾಡಿದ್ರೆ ಅವರೇನು ಅಂಥದ್ದೇನು ದುಡಿಯೋಂಥದ್ದಿರಲ್ಲ, ಪಾಪ ಅವರಲ್ಲಿಗೆ ಸರಿಯಾಗಿ ರೇಟ್ ಮಾಡಿರ್ತಾರೆ. ಇನ್ನು ನಿಮಗೆ ಯಾವ್ಯಾವ ಫ್ಲೈಟು ಬರ್ತಾ ಇದೆ, ಯಾವ್ಯಾವ ಫ್ಲೈಟ್ ಹೋಗ್ತಾ ಇದೆ, ಎಷ್ಟು ಗಂಟೆಗಿದೆ ಅನ್ನೋದು ನಿಮಗೆ ಅಲ್ಲಿರುವಂಥ ಡ್ಯಾಶ್ಬೋರ್ಡ್ಗಳಲ್ಲಿ ಗೊತ್ತಾಗುತ್ತೆ. ಅಂದರೆ ಮಾನಿಟರ್ಗಳಲ್ಲಿ ನಿಮ್ಗೆ ಅದರದ್ದು ಡೀಟೇಲನ್ನು ಅವರು ಡಿಸ್ಪ್ಲೇ ಮಾಡಿರ್ತಾರೆ. ಇದು ನಾನು ಹೇಳಿದಾಗೆ ಟರ್ಮಿನಲ್ 1, ಇಲ್ಲಿ ಕೇವಲ ನಮ್ಮ ದೇಶೀಯ ವಿಮಾನಗಳು, ನಮ್ಮ ದೇಶದ ಒಳಗಡೆ ಓಡಾಡುವಂಥ ವಿಮಾನಗಳ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಮತ್ತು ಆ ರೀತಿ ಸಂಚಾರ ಮಾಡೋರು ಮಾತ್ರ ಇಲ್ಲಿ ನಿಮಗೆ ಕಾಣಿಸಿಕೊಳ್ಳುವಂಥದ್ದು. ಇನ್ನು ನೀವು ಇಲ್ಲೇನು ಈ ಮಷಿನ್ಗಳನ್ನು ನೋಡ್ತಿದ್ರಲ್ಲ, ಇದೆಲ್ಲ ಆಟೋಮೆಟಿಕ್ ವೆರಿಫಿಕೇಷನ್ ಸಿಸ್ಟಮ್ ಅಂತ.
ಇದು ಆಲ್ರೆಡಿ ಚಾಲ್ತಿಯಲ್ಲಿ ಬಂದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈಗೆಲ್ಲ ಪೊಲೀಸ್ ಅವರಲ್ಲಿ ನಮಗೆ ಚೆಕ್ ಮಾಡ್ತಾ ಇದ್ರು. ಆದರೆ ನಿಮ್ಮ ಟಿಕೆಟ್ ಇರ್ಬೋದು, ನಿಮ್ಮ ಒಂದು ಐಡೆಂಟಿಟಿ ಕಾರ್ಡ್ ಇರ್ಬೋದು, ನಿಮ್ಮ ಪಾಸ್ಪೋರ್ಟ್ ಇರ್ಬೋದು, ಅದನ್ನೆಲ್ಲ ಫ್ಯೂಚರಲ್ಲಿ ಅಲ್ಲಿ ಏನು ಡಿಸ್ಪ್ಲೇ ಕೊಟ್ಟಿರ್ತಾನೆ ಅಲ್ಲಿ ನೀವು ಶೋ ಮಾಡಿದ್ರೆ ಅದು ಸ್ಕ್ಯಾನ್ ಮಾಡಿ ಸರಿ ಇದೆಯೋ ಇಲ್ವೋ ಅಂತ ರೈಟ್ ಆರ್ ರಾಂಗ್ ಅಲ್ಲಿ ನಿಮಗೆ ತೋರಿಸುವಂಥ ಒಂದು ವ್ಯವಸ್ಥೆ ಬರಬಹುದು. ಈಗಾಗಲೇ ಮೆಷಿನ್ಗಳು ಬಂದಿರೋದ್ರಿಂದ ಆದಷ್ಟು ಬೇಗ ಅದು ನಿಮ್ಗೆ ಖಂಡಿತವಾಗ್ಲೂ ಇಂಪ್ಲಿಮೆಂಟ್ ಆಗೇ ಆಗುತ್ತೆ. ನಮ್ಮ ಸರ್ ನೋಡಿ ಇಲ್ಲಿ ಫುಲ್ಲು ಸೀರಿಯಸ್ ಆಗಿ ಫ್ಲೈಟನ್ನು ನೋಡ್ತಾ ಇದ್ದಾರೆ, ಯಾವುದು ಬರುತ್ತೆ ನಮ್ಮ ಫ್ಲೈಟ್ ಯಾವಾಗ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಈ ರೀತಿ ಈ ಡಿಸ್ಪ್ಲೇ ಬೋರ್ಡ್ಗಳಲ್ಲಿ ಅದನ್ನು ಚೆಕ್ ಮಾಡ್ಕೋಬೋದು. ನಂಗೆ ಸೀರಿಯಸ್ಲಿ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿದ್ದು ಅದೊಂದು ಕ್ಲಾಕ್ ಇಟ್ಟಿದ್ರು, ಎತ್ಕೊಂಬರೋ ಥರ ಇದ್ದಿದ್ದರೆ ಮನೆಗೆ ಎತ್ಕೊಂಬಂದ್ಬಿಡ್ತಿದ್ದು ನಾವು, ಏನೋ ಅಷ್ಟು ಚೆನ್ನಾಗಿದೆ ವಾಲ್ ಕ್ಲಾಕು. ಓಕೆ, ಬರೀ ನೋಡೋದಕ್ಕೆ ಅಷ್ಟೇ ಸಾಧ್ಯ, ನಿಮಗೂ ತೋರಿಸ್ತಾ ಇದ್ದೀನಿ ನೋಡ್ಕೊಂಬಿಡಿ. ಸೊ ಇದಿಷ್ಟು ನಿಮಗೆ ನಾನು ಡಿಪಾರ್ಚರ್ ಸೆಕ್ಷನ್ನು ಮತ್ತು ಟರ್ಮಿನಲ್ 1ನಲ್ಲಿರೋದನ್ನು ತೋರಿಸಿರೋದು. ಈಗ ಶಟಲ್ನ ಹತ್ಬಿಟ್ಟು ಟರ್ಮಿನಲ್ 2ಗೆ ಹೋಗೋಣ, ಯಾಕೆಂದರೆ ನಾನು ಹೋಗಬೇಕಾಗಿರೋವಂಥದ್ದು ಫಾರಿನ್ಗೆ, ಅಂದರೆ ನನ್ನ ಒಬ್ಬರಿಗೆ ಫಾರಿನ್ಗೆ ಕಳಿಸೋದಕ್ಕೆ ಅಂತಲೇ ಇಲ್ಲಿ ಬಂದಿರೋದು. ಹಾಗಾಗಿ ನಮಗೆ ಇಲ್ಲಿ ವೀಡಿಯೋಗೋಸ್ಕರ ಬಂದಿದ್ದೀನಿ. ಇನ್ನೂ ಹೆಚ್ಚಿನದಾಗಿ ಮಾಹಿತಿಯನ್ನು ಟರ್ಮಿನಲ್ 2 ಬಗ್ಗೆ ನಾನು ಕೊಡೋದಕ್ಕೆ ಮತ್ತೊಂದು ಎಪಿಸೋಡಲ್ಲಿ ನಾನು ನಿಮಗೆ ಖಂಡಿತವಾಗ್ಲೂ ಬರ್ತೀನಿ. ಹಾಗಂತ ಹೇಳ್ತಾ ಸ್ನೇಹಿತರೆ, ನಿಮ್ಮ ಸಪೋರ್ಟನ್ನು ಮತ್ತೊಮ್ಮೆ ಕೇಳ್ತಾ ನಾನು ಈ ವಿಡಿಯೋ ಸೆಗ್ಮೆಂಟನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದನ್ನು ಕಂಪ್ಲೀಟ್ ವಿಡಿಯೋ ಹಾಕಿದಾಗ ನಾನು ಜಾಯಿನ್ ಮಾಡಿರ್ತೀನಿ, ಆವಾಗ ನಿಮಗೆ 1 ಮತ್ತು 2 ಎರಡು ಕೂಡ ಒಂದೇ ವಿಡಿಯೋನಲ್ಲಿ ನಿಯರ್ ಬೈ 30 ಮಿನಿಟ್ಸು ಸಿಕ್ಕೇ ಸಿಗುತ್ತೆ. ಬನ್ನಿ ಈಗ ಶಟಲಲ್ಲಿ ಟರ್ಮಿನಲ್ 2ಗೆ ಟ್ರಾವೆಲ್ ಮಾಡೋಣ. ನಿಮ್ಮ ಲಗೇಜ್ಗಳನ್ನು ಅಷ್ಟೇ ಆ ಶಟಲಿನ ಸಿಬ್ಬಂದಿಗಳು ಅವರಾಗವರೇ ಎತ್ತಿಡ್ತಾರೆ, ಮತ್ತು ನೀವು ಅಲ್ಲಿ ಹೋದಾಗ ಕೂಡ ಅವರೇ ಇಳಿಸಿ ಕೊಡ್ತಾರೆ. ನಿಮ್ಗೆ ಎಷ್ಟು ತುಂಬ ಒಳ್ಳೆ ಕೋಪರೇಷನ್ ಇರುತ್ತೆ ಸಿಬ್ಬಂದಿ ಅಂತ ಅಂದರೆ ನಿಜವಾಗ್ಲೂ ಅವರ ಹಾರ್ಡ್ ವರ್ಕಿಗೆ ನಾವು ಒಂದು ಹ್ಯಾಟ್ಸ್ ಆಫನ್ನು ಹೇಳಲೇಬೇಕು. ಇದು ಶಟಲಿನ ಒಳಭಾಗ, ಅಂದರೆ ನಮಗೆ KSRTC ಬಸ್ ಇದ್ದಂಗೆ ಇರಲ್ಲ, ಇದು ವೋಲ್ವೊ ಬಸ್ ಥರ ಇರುತ್ತೆ. ಸೊ ಅದನ್ನೊಂದು ಸರಿ ನೋಡ್ಕೊಂಬಿಡಿ. ಸೊ ಇವಾಗ ಟರ್ಮಿನಲ್ 1ಗೆ ಬಾಯ್ ಬಾಯ್ ಹೇಳ್ತಾ ಟರ್ಮಿನಲ್ 2 ಕಡೆ ಹೋಗೋಣ, ಯಾಕಂದರೆ ಟರ್ಮಿನಲ್ 2 ಬಂದುಬಿಟ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರಾಗಿತ್ತು. ಅಲ್ಲೊಂದು ಹೊಸ ಥೀಮನ್ನೇ ಇಟ್ಕೊಂಡ್ಬಿಟ್ಟು ಗ್ರೀನ್ ಥೀಮ್ನ ಇಟ್ಕೊಂಡು ಮಾಡಿದ್ದಾರೆ, ಮತ್ತು ಅದ್ರ ಬಗ್ಗೆ ತುಂಬ ದೊಡ್ಡ ದೊಡ್ಡ ಸುದ್ದಿಗಳಾಗಿತ್ತು TVಗಳಲ್ಲಿ, ಪೇಪರ್ಗಳಲ್ಲಿ ಅದ್ರ ಬಗ್ಗೆ ಬರೆದಿದ್ದರು. ಆ ದಾರಿನೂ ಅಷ್ಟೇ, ನಿಮಗೆ ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ ಹೋಗುವಾಗ ಕೂಡ ಒಂದು ಪ್ಲೆಸೆಂಟ್ ಫೀಲ್ ಸಿಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಜೊತೆಯಲ್ಲಿ ಅಲ್ಲಿನ ಒಂದು ಫೀಲು ಟರ್ಮಿನಲ್ 2ಗೆ ಹೋಗ್ತಿದ್ದಂಗೆ ಅಲ್ಲಿ ನಾವು 3rd floorಗೆ ಹೋಗಬೇಕು, ನಿಮಗೆ ಅದೊಂದು ಮೈಂಡಲ್ಲಿರಲಿ. ಅಲ್ಲಿ ಹೋಗ್ತಿದ್ದಂಗೆ ನಾವು 0ನಲ್ಲಿ ನಮಗೆ ಶಟಲ್ ನಿಲ್ಲೋದು. ಸೊ ನಾವಲ್ಲಿ 1 ಮತ್ತು 2 ಬಿಟ್ಬಿಟ್ಟು 3ನಿಗೆ ಹೋಗಬೇಕು. 3ನಲ್ಲಿ ಹೋದಾಗ ಮಾತ್ರ ನಾವು ಚೆಕಿಂಗ್ ಆಗೋದಕ್ಕೆ ಸಾಧ್ಯ. ಸೊ ಅದನ್ನು ದಯವಿಟ್ಟು ಎಲ್ಲರೂ ಮೈಂಡಲ್ಲಿ ಇಟ್ಕೊಳ್ಳಿ. ಬನ್ನಿ ಇವಾಗ ಹೆಂಗಿದ್ರು ಶಟಲಲ್ಲಿ ಹೋಗ್ತಾ ಇದ್ದೀವಿ, ಅದನ್ನು ಒಂದ್ಸರಿ ಫೀಲ್ ಮಾಡೋಣ. ಇದು ಏರ್ಪೋರ್ಟು, ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಲ್ಲೇ ಇರಬಹುದು, ಆದರೆ ನಿಮಗೆ ಶಟಲಲ್ಲಿ ಇರ್ಬೋದು ಅಥವಾ ಏರ್ಪೋರ್ಟ್ನ ಎನ್ವಿರಾನ್ಮೆಂಟಲ್ಲಿ ಇರ್ಬೋದು, ಆಲ್ಮೋಸ್ಟು ಎಲ್ಲ ಭಾಷೆನೂ ಕೇಳಿಸ್ತಾನೇ ಇರುತ್ತೆ. ಯಾಕಂದರೆ ಆ ರೀತಿ ಬೇರೆ ಬೇರೆ ಜನಗಳು ಇಲ್ಲಿ ಓಡಾಡೋಂಥ ಪ್ಲೇಸ್ ಆಗಿರೋದ್ರಿಂದ ನಮಗೆಲ್ಲದೂ ಕೇಳಿಸ್ತಾ ಇರುತ್ತೆ. ಪುಣ್ಯ ಏನಂದರೆ ಸಿಬ್ಬಂದಿಗಳನ್ನು ಅಬ್ಸರ್ವ್ ಮಾಡಿದಾಗ ತುಂಬ ಜನ ಕನ್ನಡದಲ್ಲೇ ಮಾತಾಡಿದ್ರು. ನಿಜವಾಗ್ಲೂ ಅದೆಷ್ಟು ಸಮಾಧಾನ ಕೊಡುತ್ತೆ ನಿಮಗೆ ಅಂದರೆ, ನಮ್ಮ ಕನ್ನಡಿಗರಿಗೆ ಕೆಲಸ ಸಿಕ್ಕಿದೆ, ಇಲ್ಲಿ ಒಳ್ಳೆಯದಾಗ್ತಿದೆ ಅನ್ನೋದ್ರ ಜೊತೆಗೆ ನಮ್ಮ ಭಾಷೆಯನ್ನೇ ಅವರು ಮಾತಾಡಿದಾಗ ಅದು ನಿಜವಾಗ್ಲೂ ಒಂಥರ ಟಚ್ ಆಗುತ್ತೆ. ನಮ್ಮ ಬೆಂಗಳೂರು ಮೊದಲೇ ಉದ್ಯಾನ ನಗರಿ ಅಂತ ಹೆಸರು ಪಡೆದಿದೆ. ಇನ್ನಿಲ್ಲೂ ಅಷ್ಟೇ, ಈ ಏರ್ಪೋರ್ಟಲ್ಲಿ ತುಂಬ ಒಳ್ಳೆ ಗ್ರೀನರಿ ಇದೆ, ಎಲ್ಲಿ ಬೇಕು ಅಲ್ಲಿ, ಎಲ್ಲಿ ಸಾಧ್ಯವಿರುತ್ತೋ ಅಲ್ಲೆಲ್ಲ ಕೂಡ ಗಿಡಗಳನ್ನು ತುಂಬಾ ಸೂಕ್ತವಾಗಿ ಬೆಳೆಸಿದ್ದಾರೆ, ಹೇಗೆ ಬೇಕಾಗಿ ಬೆಳೆಯಕ್ಬಿಟ್ಟಿಲ್ಲ, ತುಂಬ ನೀಟಾಗಿ ಅದನ್ನು ಮೇಂಟೈನ್ ಮಾಡಿದ್ದಾರೆ. ಅದು ನಿಜವಾಗ್ಲೂ ನೋಡೋಕ್ಕೆ ಖುಷಿಯಾಗತ್ತೆ, ಆದರೆ ಅದರಿಂದ ಇರೋ ಎಫರ್ಟನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ನಿಮಗೆ ಏರ್ಪೋರ್ಟ್ಗೆ ಬರೋದಕ್ಕಿಂತ ಮುಂಚೆ ಅಲ್ಲೊಂದು ಕಡೆ ನಾವು ಡಿವಿಯೇಟ್ ಆದ್ವಲ್ಲ ಲೆಫ್ಟಲ್ಲಿ, ಡೈರೆಕ್ಟಾಗಿ ಹೋದರೆ ಟರ್ಮಿನಲ್ 2 ಸಿಗುತ್ತೆ ಅಂತ ಹೇಳಿದ್ನಲ್ಲ, ಅಂಡರ್ ಪಾಸ್ ನೋಡಿ ಇದೇ, ಇದ್ರ ಮೇಲೆ ನಾವು ಇವಾಗ ಹೋಗ್ತಾ ಇರೋದಂಥದ್ದು. ನೀವು ಮೊದಲೇ ಟರ್ಮಿನಲ್ 2ಗೆ ಹೋಗೋಂಗಿದ್ರೆ ಇಲ್ಲಿಗೆಲ್ಲ ಬರೋ ಅವಶ್ಯಕತೆ ಇಲ್ಲ, ರೋಡಲ್ಲೇ ಸ್ಟ್ರೈಟ್ ಹೋಗ್ಬಿಟ್ರೆ ನಿಮಗೆ ಡೈರೆಕ್ಟಾಗಿ ಟರ್ಮಿನಲ್ 2ಗೆ ನೀವು ರೀಚ್ ಆಗ್ತೀರಿ.
ಈ ಶಟಲ್ ರೌಂಡ್ ಹಾಕಿದ್ ನೋಡಿದ್ರೆ ಎಷ್ಟೋ ಸಾವಿರ ಕಿಲೋಮೀಟರ್ ದೂರ ಬಂದ್ಬಿಟ್ಟಿದ್ದೀವಿ ಅಂತ ಅನ್ಸುತ್ತೆ. ಆದರೆ ನೋಡಿದ್ರೆ ನೋಡಿ, ಇಲ್ಲಿ ಟರ್ಮಿನಲ್ 1 ಇಲ್ಲೇ ಪಕ್ಕದಲ್ಲೇ ಇದೆ, ನಡ್ಕೊಂಡು ಬಂದರೆ ಸಿಕ್ಬಿಡ್ತಿತ್ತೆ ಅನ್ನುವಂಥ ಅನಿಸೋಷ್ಟು ಹತ್ತಿರದಲ್ಲಿ ಇದೆ. ಬಟ್ ಹಾಗಂತ ಯಾರೂ ನಡ್ಕೊಂಡು ಬರಬೇಡಿ, ದಯವಿಟ್ಟು ಶಟಲ್ಗಳನ್ನು ಅಲ್ಲಿರೋ ವಾಹನ ವ್ಯವಸ್ಥೆಯನ್ನು ಮಾತ್ರ ಯೂಸ್ ಮಾಡಿ. ಅಂತೂ ಇಂತೂ ಶಟಲಲ್ಲಿ ಫ್ರೀಯಾಗಿ ಟರ್ಮಿನಲ್ 1 ಇಂದ ಟರ್ಮಿನಲ್ 2ಗೆ ಬಂದ್ವಿ ನೋಡಿ. ಇದೇನೇ ನಿಮಗೆ ಅಂತಾರಾಷ್ಟ್ರೀಯ ವಿಮಾನಗಳು ಬಂದು ಹೋಗುವಂಥ ಒಂದು ಸ್ಥಳ. ಈಗ ನಾವು ಇಲ್ಲಿ ಇಳಿಬೇಕು, ಗೊತ್ತಾಯ್ತಾ? ಇಲ್ಲಿ ಕೂಡ ಶಟಲ್ ಸ್ಟಾಪ್ ಇದೆ, ಮತ್ತು ನಿಮಗೆ 5-5 ನಿಮಿಷಕ್ಕೆ ಒಂದೊಂದು ಶಟಲ್ ಇರುತ್ತೆ. ನೀವೇನು ತುಂಬ ಕಾಯುವಂಥ ನೆಸೆಸಿಟಿ ನಿಮ್ಗೆ ಯಾವತ್ತಿಗೂ ಬರೋದಿಲ್ಲ. ಬನ್ನಿ ಈಗ ನಾವು ಇಳಿದ್ಬಿಟ್ಟು ಇಡೀ ಟರ್ಮಿನಲ್ 2ನ ಒಂದ್ಸರಿ ಎಕ್ಸ್ಪ್ಲೋರ್ ಮಾಡೋಣ. ಶಟಲಿಂದ ಇಳಿದು ಎಡಕ್ಕೆ ಹೋಗಬೇಕು ಬಲಕ್ಕೆ ಹೋಗಬೇಕು ಅದೇ ಕನ್ಫ್ಯೂಷನ್. ಬಟ್ ಆ್ಯಕ್ಚುಲಿ ಇಲ್ಲಿ ಮೇಲಕ್ಕೆ ಹೋಗಬೇಕು 3ನೇ ಫ್ಲೋರ್ಗೆ. ಇಲ್ಲಿ ನಿಮಗೆ ಎಲಿವೇಟರ್ ಕೂಡ ಇದೆ. ನಿಮ್ಮ ಹತ್ರ ಏನು ಅಂದರೆ ಸಣ್ಣ ಸಣ್ಣ ಲಗೇಜ್ ಇದ್ದರೆ ಎಲಿವೇಟರಲ್ಲಿ ಹೋಗ್ಬೋದು, ಆದರೆ ತುಂಬ ದೊಡ್ಡ ಪಾರ್ಸಲ್ ಇದೆ, ಬ್ಯಾಗೇಜ್ ತುಂಬ ಜಾಸ್ತಿ ಇದೆ ಅಂದರೆ ದಯವಿಟ್ಟು ಲಿಫ್ಟನ್ನು ಯೂಸ್ ಮಾಡಿ, ಅದು ನನ್ನ ಸಜೆಷನ್ನು. ಆಮೇಲೆ ನೋಡಿ, ಅಲ್ಲಿ ಅರೈವಲ್ಲು ಡಿಪಾರ್ಚರ್ಸ್ದೆಲ್ಲ ನಿಮಗೆ ತೋರಿಸಿದ್ದಾರೆ, ಮತ್ತು ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆ. ಆ ರೀತಿಯಾಗಿ ಯಾರಾದರೂ ಬಳಸುವಂಥವ್ರಿದ್ರೆ ದಯವಿಟ್ಟು ಶೌಚಾಲಯಗಳಿಗೋಸ್ಕರ ನೀವು ಬಲಭಾಗಕ್ಕೆ ಹೋಗಬೇಕು. ಇನ್ನು ನಾವಿವಾಗ ಲಿಫ್ಟ್ ಕಡೆ ಹೋಗ್ತಾ ಇದ್ದೀವಿ, ಯಾಕಂದರೆ ನಮಗೆ ಈ ಎಲಿವೇಟರ್ಗಳು ಬೇಡ. ನಮ್ಮ ಹತ್ರ ಲಗೇಜ್ ಜಾಸ್ತಿ ಇರೋದ್ರಿಂದ ನಾವು ಲಿಫ್ಟಲ್ಲಿ ಮೇಲೆ ಹೋಗಬೇಕು ಇವಾಗ, ಅಂದರೆ ನಮ್ಮ ಈ ಚೆಕ್ಇನ್ ಪಾಯಿಂಟಿಗೆ. ಲಿಫ್ಟಲ್ಲಿ 3ನೇ ಫ್ಲೋರ್ಗೆ ಬಂದ್ವಿ ನೋಡಿ. ನಿಮಗೆ ನೆಲದ ಮೇಲೆ ಇದ್ದೀವಿ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಅಲ್ಲೂ ಒಂದಷ್ಟು ಬಸ್ಗಳು ವೆಹಿಕಲ್ಗಳು ಬರೋಕ್ಕೆ ವ್ಯವಸ್ಥೆ ಇದೆ. ಜೊತೇಲಿ ಇನ್ನು ಇಲ್ಲಿ ಸುತ್ತಮುತ್ತ ಹೇಳಿದ್ನಲ್ಲ ಆವಾಗಲೇ, ಇದಂಥ ಭೂವಿಯ ಸ್ವರ್ಗ ಅಂತ ನಮ್ಮ ಸರ್ ಹೇಳಿದ್ರು ಅಂತ, ಅದೇ ರೀತಿ ಅಂತ ಅನಿಸುತ್ತೆ. ಅದರಲ್ಲೂ ಈ ಟರ್ಮಿನಲನ್ನು ನಾನು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ನಾನು ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ, ಯಾಕಂದರೆ ಇಲ್ಲಿರುವಂಥ ಕಂಬಗಳಿರ್ಬೋದು, ಮೇಲೆ ಆ ಬೆಳಕಿನ ವ್ಯವಸ್ಥೆ ಇರ್ಬೋದು, ಮತ್ತು ಅದೇನು ತೂಗ್ಬಿಟ್ಟಿದ್ದಾರಲ್ಲ ಗಿಡದ ಥರ ಅದು, ಮತ್ತು ಇಲ್ಲಿ ಫೋಟೋ ಫ್ರೇಮ್ಗೋಸ್ಕರ ಒಂದು ಇದು ಬಿಟ್ಟಿದ್ದಾರೆ, ಅಂದರೆ T2 ಅಂತ ಬರೆದ್ಬಿಟ್ಟು ನಿಮ್ಗೆ ಅಲ್ಲಿ ಪಕ್ಕದಲ್ಲಿ ಒಂದು ಚೇರ್ ಇದೆ, ಅಲ್ಲಂತೂ ಇಲ್ಲಿ ಬಂದಿರೋರು ಯಾರೂ ಕೂಡ ಫೋಟೋ ತೆಗೆಸ್ಕೊಳ್ಳದಿರ ಹೋಗೇ ಇಲ್ಲ. ನಾವು ಕೂಡ ಒಂದಷ್ಟು ಫೋಟೋ ತೆಗೆಸ್ಕೊಂಡಿದ್ದೀವಿ. ಇನ್ನು ಅದಕ್ಕಿಂತ ಮುಂಚೆ ನಾವು ಏನೇನಿದೆ ಇನ್ನೂ ಜಾಸ್ತಿ ನೋಡಬೇಕು, ಬನ್ನಿ ನೋಡ್ಕೊಬರೋಣ. ಈ ಏರ್ಪೋರ್ಟು ಒಂದು ರೀತಿ ಭಾವನೆಗಳ ತಾಣ ಅಂತಲೇ ಹೇಳ್ಬೋದು, ಯಾಕಂದರೆ ಇಲ್ಲಿಂದ ಬೇರೆ ದೇಶಗಳಿಗೆ ಹೋಗ್ತಿರೋರ ಅಥವಾ ಕಳಿಸ್ಕೊಡ್ತಿರೋರ ಮನಸ್ಥಿತಿ ನೋಡಿದಾಗ ಒಬ್ರಿಗೊಬ್ಬರು ಕಣ್ಣೀರು ಹಾಕ್ತಿರ್ತಾರೆ, ಏನೋ ಹೇಳ್ಕೊತಾ ಇರ್ತಾರೆ, ಕೆಲವರು ಏನೂ ಹೇಳ್ಕೊಳಕ್ಕಾಗದಿರ ಮೌನವಾಗಿರ್ತಾರೆ, ಇನ್ನೊಂದಷ್ಟು ಜನ ಬರ್ತಾ ಇರ್ತಾರೆ. ಬರುವಾಗ ಖುಷಿ ಇರುತ್ತೆ, ನಾವು ಇರುವಾಗ ಇರೋದು ಡಿಪಾರ್ಚರ್ ಪಾಯಿಂಟಲ್ಲಿ ನೋಡಿ ನಿಮಗೆ ಅದು ಒಳಗಡೆ ಹೆಂಗೆ ಕಾಣಿಸ್ತಾ ಇದೆ ಅಂತ. ನಮಗೆ ಅಲ್ಲಿ ಬಿಡೋದಿಲ್ಲ, ಯಾಕಂದರೆ ಯಾರು ಪ್ಯಾಸೆಂಜರ್ ಇರ್ತಾರೆ ಅವ್ರು ಮಾತ್ರ ಒಳಗಡೆ ಹೋಗಬೇಕು. ನಾವು ಯಾರು ಬಿಟ್ಟು ಬರೋಕ್ಕೆ ಹೋಗಿದ್ದೀವಿ ಅಥವಾ ಏರ್ಪೋರ್ಟ್ನ ನೋಡ್ಕೊಂಬರೋಕ್ಕೆ ಹೋಗಿದ್ದೀವಿ, ನಾವು ಇಷ್ಟು ಮಾತ್ರ ನೋಡೋಕ್ಕೆ ಸಾಧ್ಯ. ಸೊ ಆದರೂ ಅಲ್ಲಿ ಇಲ್ಲಿ ಕಣ್ಣಾಯಿಸಿ ಏನಿದೆ ಏನಿದೆ ಅನ್ನೋ ಕ್ಯೂರಿಯಾಸಿಟಿಗೋಸ್ಕರ ಈ ಬೈಟ್ ನಮಗೆ ಮಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನೋಡಿ ಹೆಂಗಿದೆ ಆ ಡಿಸ್ಪ್ಲೇ ಇರ್ಬೋದು, ಆ ಲೈಟು, ಆ ಜನ ನಾನು ಹೇಳಿದ್ನಲ್ವಾ ನೋಡಿ, ಎಲ್ಲರೂ ಒಬ್ರಿಗೊಬ್ಬರು ಸೆಂಡ್ ಆಫ್ ಕೊಟ್ಕೋತಾ ಇದ್ದಾರೆ, ಫೋಟೋಸ್ ತೆಗೆಸ್ಕೋತಾ ಇದ್ದಾರೆ. ನೋಡಿದ್ರೇ ಒಂದು ಸ್ವಲ್ಪ ಇಮೋಷ್ನಲ್ ಆಗಿಯೇ ಆಗುತ್ತೆ. ಇನ್ನಿದೆ ಆ ಫೋಟೋ ಫ್ರೇಮ್ ಪಾಯಿಂಟು, ಯಾರು ತಾನೇ ಫೋಟೋ ತೆಗೆಸ್ಕೊಳ್ಳೋದ ಇಲ್ಲಿ. ಇನ್ನು ನಾನು ನಿಮಗೆ ಇವಾಗ ತೋರಿಸ್ತಾರೆ ಅಂತ ಈ ಕೌಂಟರ್ಗಳಿದೆಯಲ್ಲ, ಇಲ್ಲಿ ನಿಮಗೆ ಪೊಲೀಸ್ ಆಫೀಸರ್ಸ್ ಇರ್ತಾರೆ ಅಥವಾ ವೆರಿಫಿಕೇಷನ್ ಆಫೀಸರ್ಸ್ ಇರ್ತಾರೆ. ಅವರು ನಿಮಗೆ ನಿಮ್ಮ ಟಿಕೆಟ್ ಸರಿ ಇದೆಯಾ, ನಿಮ್ಮ ಹತ್ರ ಇರೋ ಪಾಸ್ಪೋರ್ಟು ಮತ್ತು ನಿಮ್ಮ ID ಕಾರ್ಡನ್ನು ಪರಿಶೀಲನೆ ಮಾಡಿ ಆದ ನಂತರದಲ್ಲಿ ನಿಮ್ಮನ್ನು ಒಳಗಡೆ ಬಿಡುವಂಥದ್ದು. ನನಗೆ ಇಲ್ಲೇನು ಬೇಜಾರಾಗಿದ್ದು ಅಂದರೆ, ನಿಮಗೆ ಟರ್ಮಿನಲ್ 1ನಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕೂರೋದಕ್ಕೆ ಜಾಗ ಇದೆ, ಅಲ್ಲೊಂಥರ ಗಿಡಗಳಿದೆ ಕಟ್ಟೆಗಳಿದೆ ಕೂತ್ಕೋಬೋದು, ಇಲ್ಲಿ ನೆಲದ ಮೇಲೆಯೇ ಕೂತ್ಕೋಬೇಕು. ಇಲ್ಲಿ ಕೂರೋದಕ್ಕೆ ಏನು ವ್ಯವಸ್ಥೆ ಇಲ್ಲ, ಒಳಗಡೆ ಹೋದ್ಮೇಲೆ ಇದೆ ಆದರೆ ಹೊರಗಡೆ ಇರೋರಿಗೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಸುಮ್ಮನೆ ಇಲ್ಲಿ ಸಿಕ್ಕ ಜಾಗದಲ್ಲಿ ನಾವು ಕೂತ್ಕೊಂಡು ಆಚೆ ಇದ್ದು ಬರಬೇಕು. ಈಗ ನಿಮಗೆ ಗೊತ್ತಿದೆ, ನಾವು ಇಲ್ಲಿಂದ ಒಳಗಡೆ ಹೋದಾಗ ನಿಮಗೆ ಅಲ್ಲಿ ಬ್ಯಾಗೇಜನ್ನು ವೆರಿಫೈ ಮಾಡ್ತಾರೆ, ಅದರಲ್ಲಿ ನಾವೇನು ಇಟ್ಟಿದ್ದೀವಿ ಏನು ಇಟ್ಟಿಲ್ಲ, ಎಷ್ಟು ತೂಕ ಇದೆ ಅದೆಲ್ಲ ತುಂಬ ಮುಖ್ಯ, ಯಾಕಂದರೆ 14-15 ಕೆಜಿ ಮೇಲೆ ಇಲ್ಲಿ ತೊಗೊಂಡು ಹೋಗೋಗಿರಲ್ಲ. ಒಂದು ವೇಳೆ ಹೆಚ್ಚುವರಿಯಾಗಿ ನೀವು ತೊಗೊಂಡು ಹೋದರೂ ಕೂಡ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂತ ಹೇಳಿದ್ರು, ಬಟ್ ಅದೇನು ಗೊತ್ತಿಲ್ಲ, ನಮ್ಮ ಪ್ಯಾಕೆಟು ನಮ್ಗೆ ವಾಪಸ್ ಬಂತು. ಸೊ ಅದನ್ನು ನಾವು ತೊಗೊಂಡು ವಾಪಸ್ ಬಂದ್ವಿ 1 ಪ್ಯಾಕೆಟು. ಇನ್ನು ಅಲ್ಲಿ ನೋಡಿ, ಏರೋಪ್ಲೇನ್ಗಳನ್ನು ಹತ್ತಿರದಿಂದ ನೋಡೋರು ಈ ಬಸ್ ಸ್ಟಾಪಲ್ಲಿ ನಿಲ್ಸಿರ್ತಾರಲ್ಲ, ಆ ಥರ 4, 5, 8 ಅದು ಎಷ್ಟೋ ನಿಂತಿರುತ್ತೆ, ನಮ್ಮ ಕಣ್ಣಿಗೆ ಕಾಣಿಸಿದ ಮಾತ್ರ ಒಂದು 7-8 ಅಷ್ಟೇ. ಅಷ್ಟು ಹತ್ರಕ್ಕೆ ನಾವು ಹೋಗೋಕ್ಕಾಗಲ್ಲ. ನಾವು ಎಲ್ಲಿರ್ತೀವಿ ಅಲ್ಲಿಂದ ಒಂದಷ್ಟು ಏರೋಪ್ಲೇನ್ಗಳನ್ನಂತೂ 100% ಕಣ್ಣಿಂದ ನೋಡ್ಕೋಬೋದು. ಇನ್ನು ಏರ್ಪೋರ್ಟ್ ಮೂವ್ಮೆಂಟ್ ಇರುತ್ತಲ್ಲ, ಯಾವುದೋ ಏರ್ಪೋರ್ಟ್ ಮೇಲೆ ಹೋಗ್ತಾ ಇರುತ್ತೆ, ಇನ್ಯಾವುದೋ ಏರ್ಪೋರ್ಟ್ ಕೆಳಗೆ ಬರ್ತಾ ಇರುತ್ತೆ, ಅದನ್ನು ನಿಮಗೋಸ್ಕರ ತುಂಬ ಕಾದು ಕಾದು ಕ್ಯಾಪ್ಚರ್ ಮಾಡಿದ್ದೀನಿ, ನೀವು ಕೂಡ ಖುಷಿಯನ್ನು ಪಡ್ಕೊಳ್ಳಿ.
ಈ ರೋಡಲ್ಲಿ ನಿಮಗೆ ವಾಕಿಂಗ್ ಪಾಯಿಂಟು ಬಿಟ್ಟಿದ್ದಾರೆ, ನೀವು ಅಲ್ಲೋದ್ರೆ ಇನ್ನೂ ಎಕ್ಸ್ಟ್ರಾ ಒಂದಷ್ಟು ಏರೋಪ್ಲೇನ್ಗಳು ಕಾಣಿಸ್ಬೋದು. ನಮಗಿಲ್ಲೇ ಖುಷಿಯಾಗೋಯಿತು, ಅಷ್ಟು ಏರೋಪ್ಲೇನ್ಗಳನ್ನು ಒಂದೇ ಕಡೆ ನೋಡೋದು ನಿಜವಾಗ್ಲೂ ಹಬ್ಬ ಅಂತ ಅನಿಸ್ಬಿಡ್ತು. ಸೊ ಹಾಗಾಗಿ ನಾವು ಇಲ್ಲೇ ನಿಂತು ವೀಡಿಯೋ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದಿಷ್ಟು ಏರೋಪ್ಲೇನ್ಗಳು ಓಡಾಡ್ತವೆ, ಬರ್ತಾ ಇರೋದು, ನಿಲ್ಲಿಸೋವಂಥದ್ದು, ನಿಂತಿರೋ ಜಾಗದಿಂದ ಮುಂದಕ್ಕೆ ಹೋಗೋದು, ಅದನ್ನು ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಅಲ್ಲಿಂದ ನಾನು ಮತ್ತೊಂದು ಸರಿ ಟರ್ಮಿನಲ್ 2 ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಷ್ಟು ದೊಡ್ಡದಾಗಿ, ಇಷ್ಟು ಗ್ರ್ಯಾಂಡಾಗಿ, ಇಷ್ಟು ಸೂಪರ್ಬಾಗಿ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ 2ನೇ ಟರ್ಮಿನಲ್ ಇದೆ. ನೋಡಿ, ನಾನು ಈಗ ತಾನೇ ಹೇಳಿದೆ ಅಲ್ಲೊಂದಷ್ಟು ಏರೋಪ್ಲೇನ್ಗಳು ಓಡಾಡ್ತಾ ಇರುತ್ತೆ, ಅದು ನೋಡೋದಕ್ಕೆ ಒಂದು ಮಜಾ ಅಂತ. ನೋಡಿ, ಅಲ್ಲೊಂದು ಹೋಗ್ತಾ ಇದೆ ಏರೋಪ್ಲೇನ್. ಇಲ್ಲೇನು ನಿಮಿಷಕ್ಕೆ ಒಂದೊಂದು ಏರೋಪ್ಲೇನ್ ಓಡಾಡುತ್ತೆ ಅಂತ ಅನ್ಸುತ್ತಪ್ಪ. ಒಂದು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇರುತ್ತೆ, ಇನ್ನೊಂದು ಆ ಕಡೆಯಿಂದ ಈ ಕಡೆ ಬರ್ತಾ ಇರುತ್ತೆ, ಮೇಲಿಂದ ಕೆಳಗೆ ಇಳಿದಿರುತ್ತೆ, ಕೆಳಗಿಂದ ಮೇಲೆ ಹೋಗ್ತಾ ಇರುತ್ತೆ. ನೋಡಿ, ಒಂದು ಏರೋಪ್ಲೇನ್ ಹೋಗಿರೋದು ಅಲ್ದಿರ, ಈಗ ಇನ್ನೊಂದು ಏರೋಪ್ಲೇನ್ ಅದರಿಂದನೇ ಹೊರಟುಬಿಟ್ಟಿದೆ. ಏರೋಪ್ಲೇನ್ದು ಝೂಯಿ ಅನ್ನೋ ಸೌಂಡೇ ಒಂಥರ ಮಜಾ, ಅದಕ್ಕೆ ಎಕ್ಸ್ಟ್ರಾ ಮ್ಯೂಸಿಕ್ ಎಲ್ಲ ಹಾಕಕ್ಕೆ ಹೋಗಿಲ್ಲ. ಅಲ್ಲಿ ಚೆನ್ನಾಗಿ ಮಾತಾಡೋದು, ಆ ಕ್ರೌಡು, ಇದು ಡಿಸ್ಟರ್ಬೆನ್ಸ್ ಎಲ್ಲ ಹಂಗಂಗೆ ಇರಲಿ ಅಂತ ಬಿಟ್ಟಿದ್ದೀನಿ. ಸೊ ಇನ್ನು ಈ ಏರ್ಪೋರ್ಟನ್ನು ನೋಡುವಾಗ ನೋಡಿ, ಅಲ್ಲಿ ಆ ಲಗೇಜ್ಗಳನ್ನ ಇಳಿಸೋದಕ್ಕಾಗಿರ್ಬೋದು, ಜನರನ್ನು ಇಳಿಸೋದಕ್ಕಾಗಿರ್ಬೋದು, ನೋಡಿ ಇದು ಒಂದು ಹೋಯ್ತು, ಇನ್ನೊಂದಾಗಲೇ ಬರ್ತಾಯಿತೆ. ಯಪ್ಪ ನೋಡಿ ನೋಡಿ, ಕಣ್ಣು ತಲೆ ಎಲ್ಲ ಗಿರಿಗಿರಿಗಿರಿಗಿರಿ ಅಂತ ತಿರುಗಿಬಿಡುತ್ತೆ ಅಷ್ಟೇ. ಇನ್ನು ನಾವು ಅಲ್ಲಿ ಓಡಾಡ್ತಿದ್ವಲ್ಲ ಶಟಲ್ ಬಸ್ಸು, ಆ ಥರದ್ದು ನೋಡಿ, ಏರ್ಪೋರ್ಟ್ ಒಳಗಡೆ ಕೂಡ ಒಂದು ಬಸ್ಸು ಆರಾಮಾಗಿ ಓಡಾಡ್ತಾ ಇದೆ. ಅದು ಏರೋಪ್ಲೇನಿಂದ ಬಂದಿರೋ ಜನನ ಇಳಿಸ್ಬಿಟ್ಟು ಅವರವ್ರ ಡಿಪಾರ್ಚರ್ ಪಾಯಿಂಟಿಗೆ, ಸಾರಿ ಅರೈವಲ್ ಪಾಯಿಂಟಿಗೆ ಬಿಡುತ್ತೆ. ಅಂದರೆ ಅವ್ರನ್ನ ಆಚೆ ಕಳಿಸ್ಬೇಕಲ್ಲ, ಎಷ್ಟೆಷ್ಟು ದೂರ ಏರೋಪ್ಲೇನ್ ನಿಲ್ಲುತ್ತೋ ಏನೋ, ಅದು ಒಳಗೂ ಹೋಗಿ ನೋಡಬೇಕು. ನೋಡಿ, ಅಲ್ಲೊಂದು ಏರೋಪ್ಲೇನ್ ಹಿಂಗೆ ಬರ್ತಾ ಇದೆ, ಒಂದು ಹಂಗೆ ಹೋಗ್ತಾ ಇದೆ. ಅಬ್ಬಬ್ಬಬ್ಬ, ಈ ಸಂಭ್ರಮನೇ ನಮಗೆ ಏರ್ಪೋರ್ಟಲ್ಲಿ ತುಂಬ ಇಷ್ಟ ಆಗೋದು. ಇನ್ನು ಈ ಕಡೆ ಅಲ್ಲ, ಆ ಕಡೆ ಒಂದು ಪಾಯಿಂಟಲ್ಲಿ ನಿಮಗೆ ರನ್ವೇನಲ್ಲಿ ಡೊಮೆಸ್ಟಿಕ್ ಫ್ಲೈಟ್ಸ್ ಬರೋವಂಥ ಜಾಗ ಇದೆ, ಅದನ್ನು ತೋರಿಸ್ತೀನಿ. ಸೊ ಇದೆಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಡಿಸ್ಪ್ಲೇ ಪಾಯಿಂಟು ನಿಮಗೆ ಟರ್ಮಿನಲ್ 1 ಹೆಂಗಿದೆಯೋ ಇಲ್ಲೂ ಹಂಗೆ ಇದೆ. ಬಟ್ ಇದೊಂಥರ ಸ್ಟೈಲಿಶ್ ಆಗಿದೆ ಟರ್ಮಿನಲ್ 2, ಅದೇ ನಿಮಗೆ ನೋಡೋದಕ್ಕೆ ತುಂಬಾ ಮಜಾ ಕೊಡೋದು. ಇನ್ನು ಅಲ್ಲಿ ಕೆಲಸ ಮಾಡೋ ಸ್ಟಾಫ್ಗಳಿರ್ಬೋದು, ಏರ್ ಹೋಸ್ಟೆಸ್ ಇರ್ಬೋದು, ಮತ್ತು ಒಂದಷ್ಟು ಜನ ಟ್ರೈನಿಂಗಲ್ಲಿ ಇರ್ತಾರೆ, ಈ ಏವಿಯೇಷನ್ ಸ್ಕೂಲ್ಗಳಲ್ಲಿ ಓದ್ತಾರಲ್ವಾ, ಅವರು ಟ್ರೈನಿಂಗಿಗೂ ಬಂದಿರ್ತಾರೆ. ಅವರೆಲ್ಲರೂ ಇಲ್ಲಿ ತುಂಬ ಆ್ಯಕ್ಟಿವಾಗಿ ಓಡಾಡ್ತಾ ಇರ್ತಾರೆ. ಮತ್ತು ನಾನೇನು ಇವಾಗ ಹೋಗ್ತಾ ಇದ್ದೀನಲ್ಲ, ನಿಮಗೆ ಟರ್ಮಿನಲ್ 2 ರೈಟ್ ಪಾಯಿಂಟು, ಅಲ್ಲಿ ಸಿಬ್ಬಂದಿಗಳಿಗೆ ಬೇರೆಯೇ ಎಂಟ್ರಿ ಇರುತ್ತೆ. ಸೊ ಅವರೇನು ಈ ರೀತಿ ಜನ್ರಲಾಗಿ ನಾನು ನಿಮಗೆ ತೋರಿಸಿದ್ನಲ್ಲ, ಆ ರೀತಿ ಅಲ್ಲೇನು ಚೆಕಿನ್ ಪಾಯಿಂಟ್ಗಳಲ್ಲೆಲ್ಲ ಚೆಕ್ ಮಾಡಿಸಿ ಏನು ಹೋಗುವಂಥದ್ದಿರಲ್ಲ. ಸೊ ಆ ಪಾಯಿಂಟ್ಗೆ ಹೋದರೆ ನಿಮಗೆ ಒಂದಷ್ಟು ಏರೋಪ್ಲೇನ್ಸು ಬಂದು ಇಳಿಯೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗೆಸ್ ಮಾಡಿಕೊಂಡೆ ಬಂದೆ, ಒಂದಾದ್ರೂ ಏರೋಪ್ಲೇನ್ ಕಾಣಿಸುತ್ತೆ ಅಂತ, ಬರ್ತಿದ್ದಂಗೆ ಏರೋಪ್ಲೇನ್ ಕಾಣಿಸ್ತು. ಬಟ್ ಅದೇ ಇಲ್ಲೇನಂದರೆ ಎಲ್ಲ ಡೊಮೆಸ್ಟಿಕ್ ಫ್ಲೈಟ್ಸ್ ಆಗಿರೋದ್ರಿಂದ ಎಲ್ಲ ಸಣ್ಣ ಸಣ್ಣ ಏರೋಪ್ಲೇನು ಅಂತ ಅನಿಸ್ಬಿಡ್ತು ನನಗೆ. ಸಣ್ಣದು ಅಂದರೆ 180 ಸೀಟರು. ಇನ್ನು ಅಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಲೆಫ್ಟಲ್ಲಿ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ, ಅದೊಂಥರ ಲೈಟ್ ಕಣ್ಣಂಗೆ ಕಾಣಿಸ್ತಾ ಇರುತ್ತೆ.
ಆ ದೂರದಲ್ಲಿ ಬರ್ತಿರೋ ಫ್ಲೈಟ್ ಇರುತ್ತೆ, ನಿಮಿಷಕ್ಕೊಂದು ಏರೋಪ್ಲೇನ್ ಅಂತೂ ಬರ್ತಾ ಇದೆ ಅಂತ ಅನಿಸ್ಬೇಕು. ಆ ರೇಂಜಲ್ಲಿ ಏರೋಪ್ಲೇನ್ಗಳು ನಿಮಗೆ ಎಂಟ್ರಿ ಹೊಡಿತಾ ಇರುತ್ತೆ ಏರ್ಪೋರ್ಟ್ಗೆ. ನೋಡಿ ಅಲ್ಲಿ ಇವಾಗ ಇನ್ನೂ ಲೈಟ್ ಅಂತ ಹೇಳೋದಿಲ್ವಾ, ಅದೊಂದು ಬಂದು ಇಳಿತಾ ಇದೆ. ಹಗಲೊತ್ತಾಗಿದ್ದರೆ ನಿಮಗೆ ಏರೋಪ್ಲೇನ್ಗಳು ತುಂಬ ನೀಟಾಗಿ ಕಾಣಿಸ್ತಾ ಇತ್ತು, ಆದರೆ ಈ ಏರ್ಪೋರ್ಟಿನ ಮಜಾ ಇದೆಯಲ್ಲ ಜಗಮಗ, ಅದೆಲ್ಲ ನಿಮಗೆ ಕಾಣಿಸ್ತಾ ಇರಲಿಲ್ಲ. ನೋಡಿ, ಒಳ್ಳೆ ಹುಣ್ಣಿಮೆ ದಿನ ಬಂದಿದ್ದೀವಿ, ಅದು ನೈಟು, ಹಾಗಾಗಿ ನಿಮಗೆ ಇಲ್ಲಿನ ಎಲ್ಲ ಲೈಟಿಂಗ್ ವ್ಯವಸ್ಥೆ ಮತ್ತು ಇಲ್ಲಿನ ಬ್ಯೂಟಿ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುವಂಥದ್ದು. ನೋಡಿ, ಅಲ್ಲಿ ಮೂರು ಲೈಟ್ ನಿಮಗೆ ಕಾಣಿಸ್ತಾ ಇದೆ, ನೀವು ಅದನ್ನ ಲೈಟ್ ಅಂತ ಅನ್ಕೋತೀರಾ, ಆದರೆ ಒಂದು ಲೈಟು ಒಂದು ಏರೋಪ್ಲೇನ್, ಅದು ಬರ್ತಾ 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 ಈ ರೀತಿ ಹತ್ತಿರದಲ್ಲಿ ನಿಮಗೆ ಕಾಣಿಸುತ್ತೆ. ನಾನು ಸುಮಾರು 2-3 ಫ್ಲೈಟ್ಗಳನ್ನು ನೋಡಿ ಅದನ್ನು ಕ್ಯಾಪ್ಚರ್ ಮಾಡಿ ನಿಮಗೋಸ್ಕರ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಅಲ್ಲಿನ ಒಂದು ನೇಟಿವ್ ಫೀಲನ್ನು ಫೀಲ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಈಗ ನಾನು ನಿಂತಿರೋ ಪಾಯಿಂಟಿಂದ ಒಂಥರ ಈ ಗೋಲ್ಡನ್ ಟೆಂಪಲ್ ರೇಂಜಲ್ಲಿ ಕಾಣಿಸ್ತಾ ಇದೆ. ನೋಡಿ, ಬರೀ ಬಂಗಾರದ ಬಣ್ಣ, ಬಂಗಾರದಿಂದನೇ ಏನೋ ಮಾಡಿದ್ದಾರೆ ಅನ್ಬೇಕು, ಅಷ್ಟು ಚೆನ್ನಾಗಿ ಏರ್ಪೋರ್ಟ್ ಕಾಣಿಸ್ತಿದೆ. ಇನ್ನಲ್ಲಿ ಜನ ಬರ್ತಾ ಇದಾರಲ್ವ, ಅಂದರೆ ಸಿಬ್ಬಂದಿ ವರ್ಗ, ನಾನು ನಿಮ್ಗೆ ಹೇಳಿದೆ ನೋಡಿ, ಸಿಬ್ಬಂದಿ ವರ್ಗಕ್ಕೆ ಇಲ್ಲಿ ಬೇರೆಯದ್ದೇ ಒಂದು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ ಇರುತ್ತೆ ಅಂತ, ಅದೇನೇ ಅದು. ದೂರದಲ್ಲಿ 2 ಲೈಟ್ ಕಾಣಿಸ್ತಲ್ವಾ, ಅದು ಆ್ಯಕ್ಚುಲಿ ಏರೋಪ್ಲೇನ್ಸು. ಈಗ ಸ್ವಲ್ಪ ಕ್ಯಾಮ್ರಾನ ನೈಟ್ ಮೋಡಿಗೆ ಹಾಕಿ ಟ್ರೈ ಮಾಡ್ತೀನಿ, ಎಷ್ಟರ ಮಟ್ಟಿಗೆ ಇವು ಏರೋಪ್ಲೇನ್ಗಳು ಕಾಣಿಸ್ತವೆ ನೋಡೋಣ. ಸೊ ಒಟ್ಟಾರೆಯಾಗಿ ಈ ಏರ್ಪೋರ್ಟನ್ನು ನಿಮಗೆ ತೋರಿಸುವಂಥ ನನ್ನ ಪ್ರಯತ್ನ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಯಾಕಂದರೆ ಇದಕ್ಕೋಸ್ಕರ ನಾನು ತುಂಬ ಸಮಯ, ಎಫರ್ಟು ಮತ್ತು ಟ್ರಾವೆಲಿಂಗು ಎಲ್ಲದನ್ನು ಸ್ಪೆಂಡ್ ಮಾಡಿದ್ದೀನಿ. ನೋಡಿ, ಎಷ್ಟು ನೀಟಾಗಿ ತೋರಿಸೋದಕ್ಕೆ ಸಾಧ್ಯನೋ ಅಷ್ಟು ನೀಟಾಗಿ ನಾನು ಈ ಏರ್ಪೋರ್ಟನ್ನು ಕ್ಯಾಪ್ಚರ್ ಮಾಡಿದ್ದೀನಿ, ಇಲ್ಲಿನ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಟರ್ಮಿನಲ್ 1 ಮತ್ತು ಟರ್ಮಿನಲ್ 2ಗೆ ನಿಮಗೆ ಯಾವ ರೀತಿ ವ್ಯವಸ್ಥೆಗಳಿದೆ, ಅಲ್ಲಿ ಹೆಂಗೆ ಹೋಗಬೇಕು ಮತ್ತು ಪಾರ್ಕಿಂಗ್ ಹೇಗೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನೀವು ದಯವಿಟ್ಟು ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಇನ್ನು ಇಲ್ಲಿ ನೋಡಿ, ಇಲ್ಲಿ ಪೊಲೀಸ್ ಅವ್ರದ್ದು ದೊಡ್ಡ ಜೀಪು, ಆ ಜೀಪ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಅದ್ಭುತವಾದ ಸೆಕ್ಯೂರಿಟಿ. ನಾನು ನೋಡಿ ಅದು ಹೇಳೋದು ಮರ್ತಿದ್ದೆ, ದಿ ಬೆಸ್ಟ್ ಸೆಕ್ಯೂರಿಟಿ ಇದೆ ನಮ್ಮ ಕರ್ನಾಟಕ ಏರ್ಪೋರ್ಟಲ್ಲಿ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಈಗ ನಾವು ನಮ್ಮ ಪ್ರಯಾಣವನ್ನು ವಾಪಸ್ ಬೆಳೆಸ್ತಾ ಇದ್ದೀವಿ. ಮತ್ತೊಂದು ಸರಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಎದುರುಗಡೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟು ನಮ್ಗೆ ಯಾವಾಗಲೂ ಇರಲಿ. ಸೈನಿಂಗ್ ಆಫ್, ನಮಸ್ಕಾರ.